डीएसपी पावर पान मसाला पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್। ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು। ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100,000 ಜನ ಸೇರಿ ಇದೀವಿ ಹುಬ್ಳಿಯಲ್ಲಿ, 100,000 ಈ ರಾಜ್ಯದಲ್ಲಿ ಮಾದರಿಗೆ ಸರಿಯಾಗಿ ಮೀಸಲಾತಿ ಸಿಗ್ತಾ ಇಲ್ಲ, ಡಾಕ್ಟರ್ ಆಗಕ್ಕೆ ಆಗ್ತಾ ಇಲ್ಲ, ಇಂಜಿನಿಯರ್ ಆಗಕ್ಕೆ ಆಗ್ತಾ ಇಲ್ಲ, ಐಐಟಿ ಅಡ್ಮಿಷನ್ ಇಲ್ಲ, ಉಚಿತ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಕೆಪಿಎಸ್ ರಿಸಲ್ಟ್ ಅನೌನ್ಸ್ ಆದ್ರೆ ಮಾಜಿಗರ ಮಕ್ಕಳು ಹೆಸರೇ ಇರೋದಿಲ್ಲ। ಮೀಸಲಾತಿ ಕೊಡಿ, ಕಾಂಗ್ರೆಸ್ ಸರ್ಕಾರ ಗೌರವ ಕೊಡಲಿಲ್ಲ, ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಲಿಲ್ಲ, ಹುಬ್ಬಳ್ಳಿಯಲ್ಲಿ ಸನ್ಮಾನ ಸ್ವೀಕಾರ ಮಾಡ್ಕೊಳ್ಳಿಲ್ಲ। ಸಿದ್ದರಾಮಯ್ಯ ಇವತ್ತು ನಿಮಗೆ ಮಾದಿಗರ ಓಟ್ ಬೇಕಾ? ಮೀಸಲಾತಿ ಹೋರಾಟಕ್ಕೆ ಬಂದಂತ ಮಾದಿಗರ ಮಕ್ಕಳು 11 ಜನ ಆಕ್ಸಿಡೆಂಟ್ ಅಲ್ಲಿ ಸತ್ತರು, ಒಂದು ನಿಮಿಷ ಸಾಂತ್ವನ ಹೇಳಲಿಲ್ಲ, ಮಾದಿಗರಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಸತ್ತಂತ ಮಕ್ಕಳಿಗೆ ಸಾಂತ್ವನನು ಹೇಳಲಿಲ್ಲ, ನಿಮ್ಮ ಸನ್ಮಾನನು ಬೇಡ, ಈ ಮಾದಿಗರ ಹೋರಾಟವನ್ನ ಬೇಡಿಕೆಯನ್ನ ತಿರಸ್ಕಾರ ಮಾಡಿ ಹೋದಂತ ಸಿದ್ದರಾಮಯ್ಯನವರಿಗೆ ನೀವು ಓಟ್ ಹಾಕ್ಬೇಕಾ, ಕಾಂಗ್ರೆಸ್ ಓಟ್ ಹಾಕ್ಬೇಕಾ? ಎಲ್ಲ ಶಕ್ತಿಗಳನ್ನು ಧಿಕ್ಕಾರ ಮಾಡಿ ಒಳಗೆ ಇಶಾದಿ ಕೊಟ್ಟಂತ ಬೊಮ್ಮಾಯಿ ಅವರಿಗೆ ಬಿಜೆಪಿಗೆ ಕಮಲಕ್ಕೆ ಓಟ್ ಹಾಕ್ತಕ್ಕಂತ ತೀರ್ಮಾನ ಮಾಡಿ, ಬಹಳಷ್ಟು ಕಡೆ ಓಡ್ತಾ ಇದ್ದೀನಿ, ನಾನು ಬಹಳಷ್ಟು ಕಡೆ ನಾನು ಸವಾಲು ಹಾಕ್ತಾ ಇದ್ದೀನಿ, ಈ ರಾಜ್ಯದ ಬಹು ವರ್ಷಗಳ ಹೋರಾಟಕ್ಕೆ ಕಾಂಗ್ರೆಸ್ ನ ಸ್ಪಂದನೆ ಏನು? ಇವತ್ತು ಬೊಮ್ಮಾಯಿ ಸರ್ಕಾರ ನನ್ನ ಸರ್ಕಾರ ಅನ್ನೋದಕ್ಕಿಂತ ಈ ರಾಜ್ಯದ ಸಾಮಾಜಿಕ ನ್ಯಾಯದ ಪರವಾಗಿದ್ದರಿಂದ ಬೊಮ್ಮಾಯಿ ಸರ್ಕಾರ ಒಳಮೀಸಲಾತಿ ಕೊಟ್ಟಿದೆ, ಆದ್ರಿಂದ ಈ ಬಡವರ ಮಕ್ಕಳು ಶಿಕ್ಷಣದ ಜೊತೆಗೆ ಉದ್ಯೋಗವನ್ನು ಪಡೀತಾರೆ, ಅದಕ್ಕಾಗಿ ಓಟ್ ಹಾಕ್ಲೇಬೇಕಂತ ತಮ್ಮ ಪ್ರಾರ್ಥನೆ ಮಾಡೋದಕ್ಕೆ ಕೈ ಮುಗಿದು ಕೇಳೋದಕ್ಕೆ ಪಾದ ಮುಗಿದು ಕೇಳೋದಕ್ಕೆ ನಾನು ಬಂದಿದ್ದೀನಿ। ನಿಮ್ಮ ನಾರಾಯಣ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿದ್ದಾಗ ಒಂದೊಂದ್ಸಲ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 135 ಕೋಟಿ ಕೊಟ್ಟಿದ್ದೀನಿ। ಬಹಳ ಪ್ರಶ್ನೆಯವರು ಇದ್ದಾರೆ, ತಾವೆಲ್ಲ ಗ್ಯಾಜೆಟ್ಸ್ ಇದ್ದೀರ, ಒಂದ್ಸಲ ಇಂಟರ್ನೆಟ್ ಹೋಗಿ ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಬಜೆಟ್ ಅಲೋಕೇಶನ್ ಏನು, ಎಕ್ಸ್ಪೆಂಡಿಚರ್ ಏನು, 40% ಸ್ಪೆಂಟ್, 5 ವರ್ಷ 40% ಖರ್ಚು ಮಾಡಲಿಲ್ಲ, ಏನ್ ನೀನು 35 ಕೋಟಿ? ಆದ್ರೆ ಈ ನಾರಾಯಣ ಸ್ವಾಮಿ ಮಂತ್ರಿ ಆಗಿದ್ದಾಗ ನನ್ನ ಬಜೆಟ್ ಅಲೋಕೇಶನ್ಗಿಂತ ಬೇರೆ ಇಲಾಖೆ ಕೊಟ್ಟಂತ ಹಣವನ್ನ ಯಾರಿಗೆ ಖರ್ಚು ಮಾಡುವಂತ ಯೋಗ್ಯತೆ ಇಲ್ಲ, ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು, ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ರಾಜ್ಯದ ದಲಿತರ ಉದ್ಧಾರ ಆಗ್ಬೇಕು, ಅದು ನಾರಾಯಣ ಸ್ವಾಮಿ ಅಸಾಧನೆ। ನಾರಾಯಣ ಸ್ವಾಮಿ 2.5 ವರ್ಷ ಮಂತ್ರಿ ಆಗಿದ್ದಾಗ ಇವರೇ ಎಕ್ಸ್ಪೆಂಡಿಚರ್ ಏನು, ಒಂದ್ಸರಿ ನೋಡಿ, ನಾರಾಯಣ ಸ್ವಾಮಿ ಸುಳ್ಳು ಹೇಳಿದ್ರೆ ಪತ್ರಿಕೆಯಲ್ಲಿ 1 ಪೇಜ್ ಅಲ್ಲ 4 ಪೇಜ್ ಬರೀರಿ, ಬಿಜೆಪಿ ದಲಿತರ ಪರವಾಗಿದೆ, ಬಿಜೆಪಿ ಸಾಮಾಜಿಕ ನ್ಯಾಯದ ಪರವಾಗಿದೆ,
ಹೊಸ ದುರ್ಗದಲ್ಲಿ ಬಿಜೆಪಿಯನ್ನ ಲಿಂಗಮೂರ್ತಿಯನ್ನ ಗೆಲ್ಸೋದ್ ಮುಖಾಂತರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು. ಏನು ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಹೆಚ್ಚು ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟಂತ ಆಜ್ಞೆಗಳು ಜಾರಿಯಾಗಿ ಈ ರಾಜ್ಯದ ಬಡವರ ಮನೆಯ ತಲುಪಬೇಕು. ಅದಕ್ಕಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಅಧಿಕಾರಕ್ಕೆ ಬರಬೇಕಾಗ್ತದೆ. ಲಿಂಗಮೂರ್ತಿಗೆ ನೇರವಾಗಿ ಮತಪಟ್ಟಿಗೆಗೆ ಬಂದು ಮತ ಹಾಕೋದ್ ಮುಖಾಂತರ ಇವತ್ತು ವೇದಿಕೆ ಮೇಲೆ ಇವತ್ತು ಈ ಏನಾದರೂ ಸಾಮಾಜಿಕ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ನಲವತ್ತು ವರ್ಷಗಳ ಬೇಡಿಕೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಕ್ಷಣ ಮತ್ತು ಉದ್ಯೋಗ ಏನು ಸಿಗಬೇಕು ನ್ಯಾಯಯುತವಾಗಿ ಜನಸಂಖ್ಯೆ ಅನುಗುಣವಾಗಿ ಅಂತೇಳಿ ಹೋರಾಟವನ್ನು ಮಾಡಿ ದಲಿತ ನಾಯಕ ದಲಿತರಿಗೆ ಒಂದು ಧ್ವನಿ. ಅವರು ನೋಡಿದ್ರೆ ವಯಸ್ಸಾಗಿದೆ ಅಂತ ಕಾರಣ ಯುವಕರಾಗಿ ಇಡೀ ನರೇಂದ್ರ ಮೋದಿ ಕೂಡ ಮೆಚ್ಚುವಂತ ನಿಮ್ಮ ಸಮಾಜದ ಕೇಂದ್ರ ಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ನಿಮ್ ಕಣ್ಣು ಮುಂದೆ ಇದ್ದಾರೆ ಬಂಧುಗಳೇ. ಇವತ್ತು ಇದೇನಾದ್ರೂ ನ್ಯಾಯ ಸಿಕ್ಕಿದೆ ಅಂದ್ರೆ ನಾರಾಯಣ ಸ್ವಾಮಿ ಅವರ ಹೋರಾಟ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ತೀವಿ ಬಂಧುಗಳೇ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾದಂತ ಮುರಳಿ ಅವರು ಹಾಗೆ ತಾಲೂಕಿನ ಅಧ್ಯಕ್ಷರಾದ ಗುಳಿಟ್ಟಿ ಜಗದೀಶ್, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜೇಶ್ ಅವರು, ನಮ್ಮ ಬಿಜೆಪಿಯ ಭೀಷ್ಮ ಅಂತ ಹೇಳಿ ಖ್ಯಾತಿಯಾಗಿ ಆಸ್ಪತ್ರೆಯಲ್ಲಿ ಇದ್ರು ಕೂಡ ಲಿಂಗಮೂರ್ತಿ ಇನ್ನೊಂದ್ಸರಿ ಬಿಜೆಪಿ ಗೆಲ್ಲಿಸ್ಬೇಕು, ನೀವ್ ಯಾರು ಟಿಕೆಟ್ ತರೋತನ ಗೆಲ್ಲಿಸ್ತೀರಿ ಅಂತ ಹೇಳಿ ಗುರುಸಾಮಯ್ಯ ಅವರು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು, ಹಾಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ದಲಿತ ನಾಯಕರಾದ ಜಿಲ್ಲಾ ಪಂಚಾಯತಿ ಲಕ್ಷ್ಮಣಪ್ಪ ಅವರು, ಹನುಮಂತಪ್ಪ ಶ್ರೀ ಮಲ್ಲಿಕಣ್ಣ ಅವರು, ನಂದೀಶ್ ಹೀಗೆ ಕಲ್ಲೇಶಣ್ಣ ಅವರು, ವಕೀಲರು, ಬಹಳಷ್ಟು ಜನ ಏನು 25 ವರ್ಷಗಳ ಕಾಂಗ್ರೆಸ್ ನಲ್ಲಿ ದಲಿತ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡಿದಂತ ಹೆಗ್ಗೆರೆ ಶಂಕರಪ್ಪನವರು ಒಳ ಮೀಸಲಾತಿ ಅನೌನ್ಸ್ ಆದ ತಕ್ಷಣ ಬಂದು ವಾಲಂಟರಿ ಆಗಿ ಬಿಜೆಪಿಗೆ ಸೇರ್ತೇನೆ ನಾನು, ಕಾಂಗ್ರೆಸ್ ನ್ಯಾಯ ಕೊಡ್ಲಿಲ್ಲ ನಮ್ಮ ಸಮಾಜಕ್ಕೆ ಅಂತೇಳಿ ಇವತ್ತು ಸೇರಿರ್ತಕ್ಕಂತ ಶಂಕರಪ್ಪನವರು, ಹಾಗೆ ಕಲ್ಲೇಶಣ್ಣ ಅವರು, ಬಹಳಷ್ಟು ಜನ ವೇದಿಕೆ ಮೇಲೆ ಬಹುಶಃ ಕೂತಿರ್ತಕ್ಕಂತ ಎಲ್ಲ ಏನು ತಮ್ಮಣ್ಣವರು, ಓಂಕಾರಪ್ಪನವರು ಎಲ್ಲರೂ ಕೂಡ ಬಹಳಷ್ಟು ಜನ ಇವತ್ತು ಪ್ರಮುಖರು 8 ಜನ ಆಕಾಂಕ್ಷಿಗಳಿದ್ರು ಬಾರಿ ಮತ್ತೊಮ್ಮೆ ಗೆಲ್ಲಿಸಬೇಕು ಅಂತೇಳಿ ನನಗೆ ಅನೌನ್ಸ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ನಾನೇ ಅಭ್ಯರ್ಥಿ ಅಂತೇಳಿ ನನ್ನ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರ ಶುಭಾಶೀರ್ವಾದವನ್ನ ಬಹುಶಃ ನನಗೆ ನಂಬ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಬಂಧುಗಳೇ. ಸೋತಾಗ ಟಿಕೆಟ್ ಅನೌನ್ಸ್ ಆದಾಗ ಎಲ್ಲೋ ಮತ್ತೆ ಒಂದು ಪ್ರೀತಿ ಭಯ ಇತ್ತು, ಆದ್ರೆ ಯಾವುದೇ ಊರುಗಳಿಗೆ ಹೋದ್ರು ಕೂಡ ಬಹುಶಃ ಎಲ್ಲೋ ಒಂದು ರೀತಿಯಾದಂತಹ ವಾತಾವರಣ ಬಿಜೆಪಿ ಬಾರಿ ಗೆಲ್ಲಿಸ್ತದೆ ಅಂತ ಹೇಳಿ ಎಲ್ಲ ವರ್ಗದ ಸಮುದಾಯಗಳು ಯಾಕೆ ಅಂತ ನಾನು ಯೋಚನೆ ಮಾಡಬೇಕು ಸಂಜೆ ಮನೆಯಲ್ಲಿ. ಇವತ್ತು ಬಹುಶಃ ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಗಟ್ಟಿ ಆಗ್ಬೇಕು. ಭಾರತೀಯ ಜನತಾ ಪಾರ್ಟಿ ಕೊಟ್ಟ ಮಾತಿನಂತೆ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯವನ್ನ ಮೀಸಲಾತಿಗಳನ್ನ ಎಲ್ಲ ಅನುದಾನಗಳನ್ನ ಕೊಟ್ಟಂತ ಈ ಸರ್ಕಾರಕ್ಕೆ ನಾವು ಬೆಂಬಲಿಸ್ತೇವೆ ಅನ್ನುವಂತ ರೀತಿಯಲ್ಲಿ ಇತ್ತು ಬಂಧುಗಳೇ. ನಾನು ಅಂದ್ಕೊಂಡೆ ಅಭ್ಯರ್ಥಿ ನೆಪಪಾತ್ರಕ್ಕೆ, ಆದ್ರೆ ಜನ ಕಮಲವನ್ನ ಗೆಲ್ಲಿಸ್ಬೇಕು, ಕಮಲವನ್ನ ಗೆಲ್ಲಿಸ್ಬೇಕು, ಬಿಜೆಪಿಯನ್ನ ಗೆಲ್ಲಿಸ್ಬೇಕು ಅಂತ ಹೊರಡಿರ್ತಕ್ಕಂತ ಈ ಸಂದರ್ಭದಲ್ಲಿ ಹೊಸ ಆಡಳಿತವನ್ನ ಹೊಸದುರ್ಗ ತಾಲೂಕಿಗೆ ಮತ ಹಾಕಿದಂತರಿಗೆ ಎಲ್ಲ ಕಚೇರಿಗಳ ಒಂದು ರೀತಿಯಾದಂತ ಕಿರುಕುಳ, ಒಂದು ನ್ಯಾಯ ಸಿಗ್ತಾ ಇಲ್ಲ, ಒಂದು ರೀತಿಯಾದಂತ ನೋವು, ಯಾಕೆ ಮತವನ್ನ ಹಾಕ್ಬೇಕು ನಮ್ಮ ಅಕ್ಕ ತಂಗಿಯವರು ಅಣ್ಣ ತಮ್ಮಂದ್ರು ಅಲ್ಲಿ ಹೋದ್ರೆ ಯಾವ್ದು ಎಲ್ಲ ರೀತಿಯಾದಂತ ಕಿರುಕುಳ ನಾ ಹೇಳಕ್ ಹೋಗೋದಿಲ್ಲ ನೋಡಿದ್ದನ್ನ. ಆದ್ರೆ ನನ್ನ ಒಂದು ತೀರ್ಮಾನವನ್ನು ಮಾಡಿದೆ ಬಂಧುಗಳೇ, ನಾನು ಚುನಾವಣೆ ಸೋತು ಬೇಡ ಅನ್ನೋ ಸ್ಥಿತಿಯಲ್ಲಿದ್ರು ಕೂಡ ಇವತ್ತು ಗೆಲ್ಲಿಸ್ಬೇಕು ಅಂತ ನೀವು ಹೊರಟಿದ್ದೀರಲ್ಲ, ನಾನು ಒಂದು ತೀರ್ಮಾನ ಮಾಡಿದೆ ಬಂಧುಗಳೇ, ಯಾವುದೇ ಕಚೇರಿಯಲ್ಲೂ ಕೂಡ ಯಾರು ಒಂದು ಬಿಡಿಗಾಸಿನ ಕಿರುಕುಳ ಹಾಕ್ಬಾರ್ದು. ನನ್ನ ಆಡಳಿತ ಅವಧಿ 5 ವರ್ಷಗಳಲ್ಲಿ ಆ ರೀತಿಯಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೀರ ಬಂಧುಗಳೇ. ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ಕಮಲದವರಿಗೆ ನನಗೆ ಮತವನ್ನ ಕೊಡಿಸಿ. ಇಲ್ಲಿ ಕೂತಿರ್ತಕ್ಕಂಥವ್ರು ಒಬ್ಬೊಬ್ರು ಮನಸ್ಸು ಮಾಡಿದ್ರೆ ಇಡೀ ಮಾದಿಗ ಸಮುದಾಯದ 25,000 ಮತಗಳನ್ನು ಕೂಡ ಬಿಜೆಪಿಗೆ ಕೊಡಿಸುವಂತ ಶಕ್ತಿಗಳು ನೀವು ಕೂತಿದ್ದೀರ ಬಂಧುಗಳೇ. ವೇದಿಕೆ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ತಾವೆಲ್ಲರೂ ಕೂಡ ದಯಮಾಡಿ ಕರುಣೆ ಇತ್ತು ಒಂದು ಬಾರಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ನನಗೆ ನೀವೆಲ್ಲರ ಸೇವೆ ಮಾಡುವಂತ ಭಾಗ್ಯವನ್ನು ಕಲ್ಸಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಬುಲೋ ಭಾರತ್ ಪತಾಕಿ.
ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.